ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ಪಡ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ದ ಬಿಗ್ಗೆಸ್ಟ್ ಮಲ್ಟಿಬ್ರ್ಯಾಂಡ್ ಲಗೇಜ್ ಶೋರೂಮ್ ಇನ್ ನಾರ್ತ್ ಕರ್ನಾಟಕ ಇಸ್ ನೌ ಇನ್ ಯೋರ್ ಸಿಟಿ ಗುಲ್ಬರ್ಗ ಆಥರೈಸ್ಡ್ ಡೀಲರ್ಸ್ ಫಾರ್ ವಿಐಪಿ ಆಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗೆಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಎಕ್ಸೆಟ್ರಾ ಲಗೇಜ್ ಶಾಪಿ ಪ್ರೊವೈಡ್ಸ್ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವಾಲೆಟ್ಸ್ ಟಿಫಿನ್ ಬ್ಯಾಗ್ಸ್ ಎಕ್ಸೆಟ್ರಾ ಲೇಡೀಸ್ ಆಫೀಸ್ ಬ್ಯಾಗ್ಸ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಕ್ಲಚಸ್ ಲೇಡೀಸ್ ಲ್ಯಾಪ್ಟಾಪ್ ಬ್ಯಾಗ್ಸ್ ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಅಂಡ್ ಬ್ರೈಡಲ್ ಕಲೆಕ್ಷನ್ ಆಕ್ಸೆಸರೀಸ್ ಲೈಕ್ ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟ್ರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ಎಕ್ಸೆಟ್ರಾ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಲಗೇಜಸ್ ವಿಸಿಟ್ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ಅಪೋಸಿಟ್ ವೆಟರ್ನರಿ ಹಾಸ್ಪಿಟಲ್ ಸೇಡಂ ರೋಡ್ ಗುಲ್ಬರ್ಗ ಕಾಂಟ್ಯಾಕ್ಟ್ ನಂಬರ್ 0842-236-333 or 9742136333 ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗಣೇಶ ಮೆರವಣಿಗೆಗೆ ಅಡ್ಡಿಪಡಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಎನ್ಆರ್ ಕಾಲೋನಿ ಪಿಎಸ್ಐ ಅಮಾನತು ಮಾಡುವಂತೆ ಆಗ್ರಹಿಸಿ ಕಲಬುರಗಿಯ ಗಂಗಾನಗರ ನಿವಾಸಿಗಳಿಂದ ಪ್ರತಿಭಟನೆ. ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರ್ ಚೌಡಾಪುರ್ ಮಾರ್ಗ ಮಧ್ಯೆ ಅಪಘಾತ. ಟಂಟಂ ಬೈಕ್ ನಡುವೆ ಡಿಕ್ಕಿ, ಇಬ್ಬರು ಸ್ಥಳದಲ್ಲೇ ಸಾವು. ಪರ್ತಾಬಾದ್ ಗ್ರಾಮ ಪಂಚಾಯತ್ ಅವ್ಯವಹಾರ, ನ್ಯಾಯಾಂಗ ತನಿಖೆಗೆ ಎಂಬಿ ಸಜ್ಜನ್ ಆಗ್ರಹ. ಈಗ ವಾರ್ತೆಗಳ ವಿವರ.
ಕಲಬುರಗಿಯ ಗಂಗಾನಗರದಲ್ಲಿ ಏಳು ದಿನದ ಗಣೇಶ ಮೆರವಣಿಗೆಗೆ ಎನ್ಆರ್ ಕಾಲೋನಿಯ ಪಿಎಸ್ಐ ಅಡ್ಡಿಪಡಿಸಿ ಮೆರವಣಿಗೆ ರದ್ದುಪಡಿಸಿರುವುದನ್ನು ಖಂಡಿಸಿ ಗಂಗಾನಗರ ಬಡಾವಣೆಯ ನಾಗರಿಕರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಗಣೇಶ ಮೂರ್ತಿಯ ವಿಸರ್ಜನೆಗಾಗಿ ಸೆಪ್ಟೆಂಬರ್ 19ರಂದು ಮೆರವಣಿಗೆಗೆ ತಯಾರಿ ಮಾಡಲಾಗಿತ್ತು. ಅಂದು ರಾತ್ರಿ ವಿಪರೀತ ಮಳೆ ಸುರಿದ ಪರಿಣಾಮ ಮೆರವಣಿಗೆಯನ್ನು 9 ಗಂಟೆಗೆ ಪ್ರಾರಂಭಿಸಲಾಯಿತು. ಆಗ ಸ್ಥಳಕ್ಕೆ ಬಂದ ಎನ್ಆರ್ ಕಾಲೋನಿಯ ಪಿಎಸ್ಐ ಅಕ್ಕಮಹಾದೇವಿ ಅವರು ಮೆರವಣಿಗೆಗೆ ಅಡ್ಡಿಪಡಿಸಿ ಅಲ್ಲಿದ್ದ ಯುವಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೆರವಣಿಗೆಯನ್ನು ಬಂದ್ ಮಾಡಿಸಿದ್ದಾರೆ. ಆಗ ನಾವು ಗಣೇಶನ ಮೂರ್ತಿಯನ್ನು ಪುನಃ ಸ್ಥಾಪಿಸಿದ ಸ್ಥಳಕ್ಕೆ ವಾಪಸ್ ತೆಗೆದುಕೊಂಡು ಹೋಗಿದ್ದು, ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ ಪಿಎಸ್ಐ ಅಕ್ಕಮಹಾದೇವಿಯನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಬಡಾವಣೆಯ ಮುಖಂಡ ಶಾಂತಪ್ಪ ಕೋಡಿ ಆಗ್ರಹಿಸಿದರು. ವತಿಯಿಂದ 7 ದಿವಸದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು, ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕಾಗಿ ಯುವಕರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಬಲು ವಿಜೃಂಭಣೆಯಿಂದ ಆ ಮೆರವಣಿಗೆ ಮುಖಾಂತರ ಬರುವುದರೊಳಗಾಗಿ ಧಾರಾಕಾರವಾಗಿ ಮಳೆ ಸುರಿದ ಕಾರಣ 9 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಯಿತು. ಸುಮಾರು 500 ಮೀಟರ್ ನಾವು ಮೆರವಣಿಗೆ ಬರಲಿಲ್ಲ. ರಾಘವೇಂದ್ರ ಕಾಲನಿ PSI ಆದಂಥ ಶ್ರೀ ಅಕ್ಕಮಹಾದೇವಿ ಹಾಗೂ ಅದೇ ಆದಂಥ ಅಲ್ಲಿ ASI ಆದಂಥ ಹುಗಾರವರು ಬಂದು ಆ ಮೆರವಣಿಗೆಯಲ್ಲಿ ಬಂದು ಒಂದು ಅವಾಚ್ಯ ಶಬ್ದಗಳಿಂದ ಬೈದು ಈ ಮೆರವಣಿಗೆ ಏನಪ್ಪ ಅಂದ್ರೆ ಇಲ್ಲಿಗೆ ನಿಂದಿಸಬೇಕು, ನೀವು ನಿಮಗೆ ಬೂಟ್ಲೆ ಹೊಡಿತೀವಿ ಹಾಗಂತೇಳಿ 9 ವರೆ ಆಗಿಲ್ಲ ಇನ್ನೂ ಅಲ್ಲಿ ಬಂದು ಏನಪ್ಪ ಅಂದ್ರೆ ಎಲ್ಲ ಜನರಿಗೆ ನಾವು ಕೆಲವು ಸಮಾಜದಾಗಿರ್ತಕ್ಕಂಥ ಹಿರಿಯರು ಬಂದು ರಿಕ್ವೆಸ್ಟ್ ಮಾಡಿದ್ರು, ಯಾರಿಗೇನು ತಿಳಿದಿಲ್ಲಾರದೆ ಅದಕ್ಕೇನಪ್ಪ ಅಂದ್ರೆ ಗಣೇಶ್ಗೆ ಅವಮಾನ ಮಾಡ್ಯಾರ. ಆ ಗಣೇಶ ಅವಮಾನ ಮಾಡೋದು ಅಷ್ಟೇ ಅಲ್ಲದೆ ನಿಮ್ಮ ಗಣೇಶ ಹಾಕ್ಕೊಡಲ್ಲ ಅಂತ ತಿಳ್ಕೊಂಡು ಚಾಲೆಂಜ್ ಮಾಡ್ಯಾರ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರಿಗೆ ತಕ್ಷಣನೇ ಗಣೇಶ ವಿಸರ್ಜನೆ ಮಾಡಿಲ್ಲ, ನಾವು ಗಣೇಶ ಏನಪ್ಪ ಅಂದ್ರೆ ವಾಪಸ್ ತೊಗೊಂಡೋಗಿ ಅಲ್ಲೇ ಇಟ್ಟಿವಿ. ಅದಕ್ಕೆ ಅವರಿಗೆ ಸಸ್ಪೆಂಡ್ ಸೇವೆಯಿಂದ ಸಸ್ಪೆಂಡ್ ಮಾಡೋವರೆಗೂ ನಾವು ಗಣೇಶ ವಿಸರ್ಜನೆ ಮಾಡಲ್ಲ ಅಂತ ಹೇಳ್ಕೊಂಡು ಈ ಜಿಲ್ಲಾಧಿಕಾರಿ ಮುಖಾಂತರ ನಾವು ಎಲ್ಲ ಗಂಗಾನಗರದ ಬಡಾವಣೆ ಯುವಕರು ನಾಗರಿಕರು ಬಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಗಂಗಾನಗರ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಟಂಟಂ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಓರ್ವ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದೆ. ಅಫ್ಜಲ್ಪುರ್ ತಾಲೂಕಿನ ಗೊಬ್ಬರ್ ಚೌಡಾಪುರ್ ಮಾರ್ಗ ಮಧ್ಯದಲ್ಲಿ ಈ ಘಟನೆ ನಡೆದಿದೆ. ಇಪ್ಪತ್ತೊಂದು ವರ್ಷದ ಶ್ರೀಶೈಲ್ ಹಾಗೂ 18 ವರ್ಷದ ಶಮೀರ್ ಮೃತಪಟ್ಟ ಬೈಕ್ ಸವಾರರು ಎಂದು ಗುರುತಿಸಲಾಗಿದೆ. ಇನ್ನೋರ್ವ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮೃತ ಬೈಕ್ ಸವಾರರಿಬ್ಬರು ಗೊಬ್ಬೂರ್ ಗ್ರಾಮದವರು ಎಂದು ತಿಳಿದು ಬಂದಿದೆ. ಕಲಬುರಗಿ ತಾಲೂಕಿನ ಪರ್ತಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಬಹುಲಕ್ಷ ರೂಪಾಯಿಗಳ ಭ್ರಷ್ಟಾಚಾರ ಹಗರಣದ ನ್ಯಾಯಾಂಗ ತನಿಖೆ ನಡೆಸುವಂತೆ ಪರ್ತಾಬಾದ್ ಗ್ರಾಮ ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಎಂಬಿ ಸಜ್ಜನ್ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ನಡೀತಕ್ಕಂಥ ಪಂಚಾಯತ್ಗಳಲ್ಲಿ ನಡೀತಕ್ಕಂಥ ಏನು ಭ್ರಷ್ಟಾಚಾರ ಇದೆ ಅದರಲ್ಲಿ ಈ ಸಸ್ಪೆನ್ಷನ್ ಆರ್ಡರ್ ಭಾಳ ಒಂದು ಪ್ರಮುಖವಾದ ಒಂದು ಸ್ಥಾನ ಪಡೀತದೆ. ಯಾಕಂದರೆ ಈ ಅವ್ಯವಹಾರದಲ್ಲಿ ಪಾಲ್ಗೊಂಡು ಅಮಾನತ್ತಾದ ಫರ್ತಾಬಾದ್ ಗ್ರಾಮ ಪಂಚಾಯಿತಿಯ ಹಿಂದಿನ ಪ್ರಭಾರಿ PDO, ಸದ್ಯದ ಸರಡಿಗಿ ಬಿ ಗ್ರಾಮ ಪಂಚಾಯಿತಿಯ PDO ನಾಗಪ್ಪ ಹೈಯಾಳ್ ಮತ್ತು ಫರ್ತಾಬಾದ್ ಗ್ರಾಮ ಪಂಚಾಯಿತಿಯ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕ ಮೊಹಮ್ಮದ್ ರಫಿ ಯೂಸುಫ್ ಅವರ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದರು. ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಆದೇಶದಲ್ಲಿ ಫರ್ತಾಬಾದ್ ಗ್ರಾಮ ಪಂಚಾಯಿತಿ ಹಣವನ್ನು ಸಂಬಂಧ ಪಡೆದ ಯಾರ್ಯಾರಿಗೆ ವರ್ಗಾವಣೆ ಮಾಡಲಾಗಿದೆಯೋ ಅವರ ಬಗ್ಗೆ ಯಾವುದೇ ಟಿಪ್ಪಣಿ ಮಾಡದೇ ಇರುವುದು ಆದೇಶದ ಪ್ರಮುಖ ಲೋಪವಾಗಿದೆ ಎಂದು ತಿಳಿಸಿದರು. ಟಿಪ್ ಆಫ್ ದಿ ಐಸ್ಬರ್ಗ್, ಕೇವಲ ಒಂದು ಸಾಂಕೇತಿಕವಾಗಿ ಒಂದು ನಡೆದಂಥ ಒಂದು ಇದು ಹೋರಾಟ ಇದು. ನಿಜವಾಗಲೂ ಇದ್ರ ಜೊತೆಗೆ ಇಂಥದ್ದೇ ಒಂದು ಪ್ರಕರಣ ಕುರ್ಕೋಟ ಪಂಚಾಯತಿಯಲ್ಲಿ ನಡೆದು 2 ವರ್ಷ ಆಯಿತು, ಏನೋ ಅವರು ಕ್ರಮ ತಗೊಂಡಿದ್ದಿಲ್ಲ. ಇದು ಈ ಹೋರಾಟದ ಫಲವಾಗಿ ಅಲ್ಲಿ ಕೂಡ ಇಬ್ಬರು PDO ಗಳಿಗೆ
ಇದ್ರ ಜೊತೆಗೇ ಸಸ್ಪೆಂಡ್ ಮಾಡಿದ್ದಾರೆ. ಇದು ಅಲ್ಲಿಂದ ಅಧ್ಯಕ್ಷರ ಮೇಲೆ ಕೂಡ ಕ್ರಮ ಆಗಿದೆ. ಇದು ಈ ಥರ ಏನಿದೆ, ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪಂಚಾಯತ್ಗಳಲ್ಲಿ ನಡ್ತಕ್ಕಂಥ ಹಗಲು ದೊರಡೆ ಇದೆ. ಇದಕ್ಕೆ ಬಹಳ ಒಂದು ದೊಡ್ಡ ಒಂದು ಜಾಲ ಇದೆ ಜಿಲ್ಲೆಯಲ್ಲಿ. ಇದು ಹಿಂದೆ ರಾಜಕೀಯ ಶಕ್ತಿಗಳಿದ್ದಾರೆ ಮತ್ತು ಕೆಲವು ಆಫೀಸರ್ಗಳು ಕೂಡ ಇನ್ವಾಲ್ವ್ ಇದ್ದಾರೆ. ಆದ್ದರಿಂದ ಹೊರಗೆ ಬರ್ತಾಯಿಲ್ಲ ಅವರು. ಈ ಥರದ ಒಂದು ಹೊಸ ರೀತಿಯ ಒಂದು ಹೋರಾಟ ಇವತ್ತು ಈ ಜಿಲ್ಲೆಯಲ್ಲಿ ಆಗಬೇಕಾಗಿದೆ. ಅದು ಈಗ ಅದು ಪ್ರಾರಂಭ ಆಗಿದೆ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. 51ನೇ ವಸಂತಕ್ಕೆ ಕಾಲಿಟ್ಟ ಸಮಾಜ ಸೇವಕ ಪವನ್ ಕುಮಾರ್ ವಳ್ಕೇರಿ ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472236333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ನಂದಿಕೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಪವನ್ ಕುಮಾರ್ ವಳ್ಕೇರಿ ಅವರ 51ನೇ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ವೆಂಕಟಗಿರಿ ಗ್ರಾಮೀಣ ಅಭಿವೃದ್ಧಿ ಸೌಹಾರ್ದ ಸಂಘದ 2ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ ಪವನ್ ಕುಮಾರ್ ವಳ್ಕೇರಿ ಅವರ ಹುಟ್ಟುಹಬ್ಬದ ಸಮಾರಂಭವನ್ನು ನಂದಿಕೂರು ಗ್ರಾಮದ ತೇಲ್ಕೂರು ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ಪವನ್ ಕುಮಾರ್ ವಳ್ಕೇರಿ ದಂಪತಿಗಳನ್ನ ಅವರ ಅಭಿಮಾನಿಗಳು ವಿಶೇಷವಾಗಿ ಸನ್ಮಾನಿಸಿದರು. ನಂತರ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಪವನ್ ಕುಮಾರ್ ವಳ್ಕೇರಿ ಅವರು ತಮ್ಮ 51ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ನಂತರ ವಳಕೇರಿ ಅವರ ಸ್ನೇಹಿತರಾದ ರವೀಂದ್ರ ಪಾಟೀಲ್ ಅವರು ಮಾತನಾಡಿ, ನಿರಾಶ್ರಿತರ ಕೇಂದ್ರಗಳಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ವಳಕೇರಿ ಅವರ ಕಾರ್ಯ ಶ್ಲಾಘನೀಯವಾದದ್ದು. ಸಮಾಜ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಪವನ್ ಕುಮಾರ್ ವಳಕೇರಿ ಅವರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು. ಜೀವನವನ್ನ ಸಮಾಜ ಸೇವೆಯೊಳಗೆ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಮತ್ತ ಇವತ್ತಿನ ದಿವಸ ನಿರಾಶ್ರಿತರ ಕೇಂದ್ರದೊಳಗೆ ಅವರು ತಮ್ಮ ಈ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಒಂದು ವಿಶೇಷತೆ. ಎಲ್ಲರೂ ಹುಟ್ಟುಹಬ್ಬವನ್ನು ಪಂಚತಾರ ಹೋಟೆಲ್ದೊಳಗೆ ಮತ್ತು ದೊಡ್ಡ ದೊಡ್ಡ ಸಮಾರಂಭದೊಳಗೆ ಆಚರಿಸ್ಕೊಂಡ್ರೆ, ಇವತ್ತು ನಿರ್ಗತಿಕರ ಒಂದು ಕೇಂದ್ರದೊಳಗೆ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಅಂಥ ಸಂತೋಷದ ಒಂದು ಕ್ಷಣ ಇವತ್ತು ನಾವು ಅನುಭವಿಸ್ತಾ ಇದ್ದೆವು. ಈ ಒಂದು ಸಮಾಜದ ಒಬ್ಬರು ಧುರೀಣರು ಮತ್ತು ಎಲ್ಲ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಹೆಚ್ಚು ಬಡವರ ಬಗ್ಗೆ ಹೆಚ್ಚು ಕಳಕಳಿಯನ್ನು ಹೊಂದದಂಥ ನನ್ನ ಸ್ನೇಹಿತರಾದಂಥ ಶ್ರೀ ಪವನ್ ಕುಮಾರ್ ವಳಕೇರಿಯವರ ಜನ್ಮದಿನಾಚರಣೆಯೊಳಗೆ ಭಾಗವಹಿಸೋದು ನನಗೊಂದು ಸುದಿನ, ನಮಗೊಂದು. ನಂತರ ಪವನ್ ಕುಮಾರ್ ವಳಕೇರಿ ಅವರು ಮಾತನಾಡಿ, ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಮಾಡದೆ ಅವರು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಅದರ ಒಂದು ಪ್ರತಿಫಲ ಸಿಗುವ ಹಾಗೆ ನಾವು ಎಲ್ಲರೂ ಸೇರಿಕೆಸಿದರೆ ಇವತ್ತಿನ ದಿವಸ ಈ ಒಂದು ಒಳ್ಳೆಯ ರೀತಿಯಿಂದ ಕೋಆಪರೇಟಿವ್ ನಡೆಸ್ತಾ ಇದ್ದೇವೆ. ಇದರಲ್ಲಿ ಗ್ರಾಮೀಣ ಭಾಗದಲ್ಲೇ ನಾವು ಮಾಡಿರ್ತಕ್ಕಂಥದ್ದು ವಿಶೇಷ. ಯಾಕಂತಂದರೆ ಗುಲ್ಬರ್ಗ ನಗರದಲ್ಲಿ ಇರ್ತಕ್ಕಂಥವರಿಗೆ ಭಾಳಷ್ಟು ಅನುಕೂಲಗಳು ಇರ್ತವೆ. ಗುಲ್ಬರ್ಗ ನಗರದಲ್ಲಿರೋರಿಗೆ ಬ್ಯಾಂಕ್ ಇರ್ತದೆ, ಅದರ ಜೊತೆಯಲ್ಲಿ ಫೈನಾನ್ಸ್ ಇರ್ತದೆ. ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಅನುಕೂಲ ಇರಲ್ಲ. ಇವತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿರ್ಬೋದು, ಟಮ್ಟಮ್ ನಡೆಸೋರು ಇರ್ಬೋದು, ಆಟೋ ನಡೆಸೋರು ಇರ್ಬೋದು, ಅದರ ಜೊತೆಯಲ್ಲಿ ಪಾಂಡೆಬ್ಬಿ ಮಾಡ್ತಕ್ಕಂಥವರು, ಕೆಲವೊಬ್ಬರು ರೈತರಿಗೆ ಅವ್ರ ಮನೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಗಳಿಗೆ ದುಡ್ಡಿನ ವ್ಯವಸ್ಥೆ ಇರಲಾರ್ದೊಳಗೆ ಅಂಥ ಟೈಮ್ನಾಗ ಅನೇಕ ಜನರಿಗೆ ಈ 2 ವರ್ಷದಾಗ ನಾವು ಸಹಾಯ ಮಾಡಿದ್ದೇವೆ. ಆ ಒಂದು ಸಹಾಯ ಪಡ್ಕೊಂಡ್ಕೇಸಿಂದ ಅದೇ ರೀತಿಯಾಗಿ ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಕೇಸಿಂದ್ರೆ ಅವರು ತೆಗೆದುಕೊಂಡಿರ್ತಕ್ಕಂಥ ಏನು ಲೋನ್ ಹಣ ಇದೆ ಅದು ತಂದು ಕೇಸಿಂದ ತಿರುಗಿ ಮುಟ್ಟಿಸಿದ್ದಾರೆ. ಅವರೆಲ್ಲರ ಒಂದು ಸಹಕಾರ ಇದೆ, ಅವರೆಲ್ಲರೂ ಇಟ್ಟಿರ್ತಕ್ಕಂಥ ವಿಶ್ವಾಸ. ಇದೇ ರೀತಿಯಾಗಿ ನಾವೆಲ್ಲರೂ ಸರ್ವ ಸದಸ್ಯರ ಒಂದು ವಿಶ್ವಾಸವನ್ನು ನಿರ್ದೇಶಕರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ನಾವು ವಹಿಸ್ತೀವಿ ಅಂತೇಳಿ ಹೇಳುತ್ತಾ ಇವತ್ತಿನ ದಿವಸ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಪವನ್ ಕುಮಾರ್ ವಳಕೇರಿ ಅವರ ಆಪ್ತರು, ನಂದಿಕೂರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ MS ಇರಾನಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಅಂಗವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಲಯ ಹಾಗೂ ಅಂತರ ವಲಯದ ವಾಲಿಬಾಲ್ ಪಂದ್ಯಾವಳಿಯ ಉದ್ಘಾಟನೆ ಸಮಾರಂಭವನ್ನು ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ಮಾತನಾಡಿದರು. ನಾವು ಏನೇ ಕ್ರೀಡಾಕೂಟ ಆಟ ಕಲಿತೇವೆ ಎಲ್ಲ ಮಾಡ್ತೇವೆ, ಎಕ್ಸಸೈಸ್ ಅಂಬೋದು ಒಂದು ದೊಡ್ಡದು.
ಅದರಲ್ಲಿ ಏನೇನು ಹೆಲ್ತ್ನಾಗ ಬಿಮಾರಿ ಅವು ಬರಂಗಿಲ್ಲ. ಯಾಕಂದ್ರೆ ಎಕ್ಸಸೈಸ್ಲಿಂತ ಇರೋದು ಈವನ್ ಶುಗರ್ನು ಡೌನ್ ಆಗುತ್ತೆ, ಬಿ ಪಿ ಡೌನ್ ಆಗುತ್ತೆ, ಪ್ಲಸ್ ಹೆಲ್ತ್ ಮೇಂಟೈನ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಇದು ಏನಿದೆ ಅಂದರೆ ನಾವು ಎಲ್ಲ ಸ್ಟೂಡೆಂಟ್ಸ್ಗೆ ನಮ್ಮದು ಫಿಸಿಕಲ್ ಡೈರೆಕ್ಟರ್ನು ನಾನು ಹೇಳ್ತಿದ್ದೀನಿ, ನೀವೇನದ ಅಂದರೆ ಕಂಪಲ್ಸರಿ ಮಾಡಿ. ಯಾಕಂದರೆ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಈಗ ನೀವು ಯೋಗ ಮಾಡ್ತೀನಿ ಅಂತಂದ್ರೆ ಏನು, ಯೋಗ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಎಕ್ಸಸೈಸ್ ಆ್ಯಂಡ್ ಇಟ್ ಈಸ್ ಒನ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಆಲ್ಸೋ. ನೀವು ಯೋಗ ಮಾಡಲಿ ಅಂತ ಏನದ ಅಂದರೆ ಎಲ್ಲವೂ ಏನದ ಹೆಲ್ತ್ ಏನದ ಅಂದರೆ ಫಿಟ್ನೆಸ್. ನಾನು ಹೇಳೋದು ಏನದ ಅಂದರೆ ಮತ್ತೊಂದು ದಿವಸ ನನಗೆ ನೀವು ಏನಂತ ನೀವು ರೆಗ್ಯುಲರ್ ಆಗಿ ತಗೋರಿ. ಸ್ಪೋರ್ಟ್ಸ್ ಫೀಸ್ ತೊಗೋತೀರಂತ ಅಂದ್ಮೇಲೆ ಸ್ಪೋರ್ಟ್ಸ್ ಕೆಲಸದ ಕಲೀರಿ. ನೀವು ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಪ್ಲೀಸ್, ಮೈ ಪರ್ಸ್ನಲ್ ರಿಕ್ವೆಸ್ಟ್. ಇದರಲ್ಲಿ ಏನದ ಅಂತಂದ್ರೆ ನೀವು ಮಾಡಬೇಕು, ಮಾಡಿ ಮುಂದೆ ನಿಮ್ಮ ಮಾದರಿಯಾಗಿ ಒಂದು ಇನ್ಸ್ಟಿಟ್ಯೂಷನ್ ಆಗಬೇಕು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಆರ್ ನಿರಂಜನ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ವಾಲಿಬಾಲ್ ಆಡುವುದರ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ನೋಂದಣಿ ಮಾಡಿಕೊಳ್ಳತಕ್ಕಂಥ ತಂಡ ಆದಷ್ಟು ಬೇಗ ತಮ್ಮ ನೋಂದಣಿ ಪುಸ್ತಕ ಮಹಾವಿದ್ಯಾಲಯದ ರಿಜಿಸ್ಟ್ರೇಷನ್ ಕಮಿಟಿಯಲ್ಲಿ ವೇದಿಕೆಗೆ ಬರಬೇಕು. ಇಲ್ಲಿವರೆಗೂ ಯಾವ ತಂಡಗಳು ಹೆಸರೆಲ್ಲ ನೋಂದಾಯಿಸಬೇಕಾಗಿ ಕೇಳ ಯಾವ ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಲು ನೋಂದಾಯಿಸಬೇಕಾಗಿ ಕೇಳಿಕೊಳ್ತೇವೆ. ಟೀಮ್ ಮ್ಯಾನೇಜರ್ಸ್ ಅಥವಾ ದೈಹಿಕ ನಿರ್ದೇಶಕರು ಯಾರಾದರೂ ಬಂದು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗೇಂದ್ರ ಮಂಠಾಳೆ, ವಿಜಯ್ ಕುಮಾರ್ ದೇಶ್ಮುಖ್, ನವರೋಜ್ ಇರಾನಿ, ಡಾಕ್ಟರ್ ಎಂಎಸ್ ಪಾಸೋಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 10ನೇ ವಾರ್ಷಿಕ ಮಹಾಸಭೆ ಮತ್ತು ವಿಶ್ವಕರ್ಮ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ 2017 ಮತ್ತು 2018 ಸಾಲಿನ ಸರ್ವ ಸದಸ್ಯರ 7ನೇ ವಾರ್ಷಿಕ ಮಹಾಸಭೆಯನ್ನ ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಪುಟ್ಟ ಬಾಲಕಿ ಅನನ್ಯ ನಡೆಸಿಕೊಟ್ಟ ಭರತನಾಟ್ಯ ಕಾರ್ಯಕ್ರಮ ಸಭಿಕರ ಗಮನ ಸೆಳೆಯಿತು.
ದೀಪ ಪ್ರಜ್ವಲನದ ಮೂಲಕ ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಏಕದಂಡಿಗಿ ಮಠದ ಶ್ರೀ ಗುರುನಾಥೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಅಜೇಂದ್ರ ಸ್ವಾಮಿಗಳು, ಅಫ್ಜಲ್ಪುರದ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ನಂತರ 2017-18 ಸಾಲಿನ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪಿಎಚ್ಡಿ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘದ ಉಪಾಧ್ಯಕ್ಷ ಶಿವರಾಜ್ ಪತ್ತಾರ್ ಅವರು ಮಾತನಾಡಿದರು. ನಾವು ಹಲವಾರು ವರ್ಷಗಳಿಂದ, ಸುಮಾರು 10 ವರ್ಷಗಳಿಂದ ಪ್ರಯತ್ನಪಟ್ಟು ಸಂಘವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಬೆಳೆಸಿ ಸಂಘದಲ್ಲಿ ಸುಮಾರು 350 ಸದಸ್ಯರನ್ನು ಹೊಂದಿದ್ದೇವೆ ಮತ್ತು ಇವತ್ತಿನ ದಿವಸ ನಮ್ಮ ಸಮಾಜದ ಗಣ್ಯರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಅವರ ಸೇವೆಯನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಮತ್ತು ನಮ್ಮ ಸಂಘದಲ್ಲಿ ನೌಕರರಾಗಿ ನಮ್ಮ ಸಮಾಜದ ನೌಕರರು ನಿವೃತ್ತಿ ಹೊಂದಿದ ಪ್ರಯುಕ್ತ ಅವರಿಗೂ ಕೂಡ ಒಂದು ಸನ್ಮಾನವನ್ನು ಇವತ್ತಿನ ದಿವಸ ಇಟ್ಟುಕೊಂಡಿದ್ದು ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳು SSLC ಮತ್ತು PUC ಮತ್ತು PhD ಪದವಿಯನ್ನು ಹೊಂದಿರುವಂಥ ನಮ್ಮ ಅಭ್ಯರ್ಥಿಗಳನ್ನು ನಾವು ಗುರುತಿಸಿ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಸಂಘ ಸುಮಾರು 10 ವರ್ಷಗಳಿಂದ ಯಶಸ್ವಿಯಾಗಿ ಬೆಳೆದು ಬಂದಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನು ಅಭಿವೃದ್ಧಿಪಡಿಸಬೇಕಾಗಿರೋದ್ರಿಂದ ಸಮಾಜ ಬಾಂಧವರಾದಂಥ ವಿಶ್ವಕರ್ಮ ಕುಲಬಾಂಧವರು, ವಿಶ್ವಕರ್ಮ ನೌಕರರು ತಾವು ತಮ್ಮ ಸದಸ್ಯತ್ವವನ್ನು ನಮ್ಮ ಸಂಘದಲ್ಲಿ ಮಾಡಿಸಿಕೊಂಡು ನಮ್ಮ ಸಂಘ ಬೆಳೆಯಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಲು. ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಮೋನಪ್ಪ, ಚಂದ್ರಶೇಖರ್ ಕೆ ಪತ್ತಾರ್, ಗಂಗಾಧರ್ ಎಂ ಪೊದ್ದಾರ್, ರಾಜಗೋಪಾಲ್ ಡಿ ಕಡ್ಲಿಕೊಪ್ಪ, ವಿಎಂ ಪತ್ತಾರ್, ನಾಗರಾಜ್ ಎಸ್ ಕಡ್ಲಾಸ್ಕರ್ ಸೇರಿದಂತೆ ಸಂಘದ ಸದಸ್ಯರು, ವಿಶ್ವಕರ್ಮ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ 2 ದಿನಗಳ ರಾಜ್ಯ ಕಾರ್ಯಕಾರಿಣಿ ಸಭೆ September 22 and 23 ಕಲಬುರಗಿ ನಗರದ ಹಾರಕೂಡ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದು ABVP ರಾಜ್ಯಾಧ್ಯಕ್ಷ ಡಾಕ್ಟರ್ ಅಲ್ಲಂಪ್ರಭು ಗುಡ್ಡದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕಾರಿಣಿ ಬೈಠಕಿನಲ್ಲಿ ರಾಜ್ಯದ ಶಿಕ್ಷಣ ವರ್ತಮಾನ ಪರಿಸ್ಥಿತಿ ಮತ್ತು ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ಕುರಿತಂತೆ ಚರ್ಚೆ ನಡೆಸಿ ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು ಎಂದರು. September 22 6:00 ಸಭೆ ಆರಂಭವಾಗುವುದು, 23 6:00 ಸಮಾರೋಪಗೊಳ್ಳುವುದು. ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಸುಬ್ಬಯ್ಯ, ಉಪಾಧ್ಯಕ್ಷ ಬಿವಿ ವಸಂತಕುಮಾರ್, ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಬಾಲಕೃಷ್ಣಾಜಿ, ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಸ್ವಾಮಿ ಮರುಳಾಪುರ, ರಾಜ್ಯ ಕಾರ್ಯದರ್ಶಿಗಳಾದ ಹರ್ಷ ನಾರಾಯಣ್ ಹಾಗೂ ಪ್ರಾಂತ ಪ್ರಮುಖರಾದ ಡಾಕ್ಟರ್ ರಾಮಚಂದ್ರ ಶೆಟ್ಟಿ ಅವರು ಸೇರಿದಂತೆ ಅನೇಕ ಶಿಕ್ಷಣ ತಜ್ಞರು, ಅಧ್ಯಾಪಕರು ಭಾಗವಹಿಸುವರು ಎಂದು ಅವರು ವಿವರಿಸಿದರು. ವಿದ್ಯಾರ್ಥಿ ಪರಿಷತ್ತಿನ ಪ್ರಾಂತ ಕಾರ್ಯಕಾರಿಣಿ 22 and 23 ಗುಲ್ಬರ್ಗದ ಹಾರಕೂಡ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಅಪೇಕ್ಷಿತರು ಇದರಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸುಬ್ಬಯ್ಯನವರು, ಉಪಾಧ್ಯಕ್ಷರಾದಂಥ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಅವರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದಂಥ ಸ್ವಾಮಿ ಮರಳಾಪುರ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಒಟ್ಟು 3 ವಿಷಯಗಳ ಕುರಿತು ನಾವು ಚರ್ಚೆ ಮಾಡ್ತೇವೆ. 1, ರಾಜ್ಯದ ಪ್ರಸಕ್ತ ವರ್ತಮಾನ ಸ್ಥಿತಿ. 2, ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ.
ಮತ್ತು ಮೂರನೇದು ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ. ಇವುಗಳ ಕುರಿತಂತೆ ವಿಸ್ತೃತವಾಗಿ ಚರ್ಚೆಯನ್ನು ಈ ಸಭೆಯಲ್ಲಿ ನಾವು ನಡೆಸ್ತೇವೆ ಮತ್ತು ಕೆಲವು ನಿರ್ಣಯಗಳನ್ನು ನಾವು ಇದರಲ್ಲಿ ತೆಗೆದುಕೊಳ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ನಗರದ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸೆಪ್ಟೆಂಬರ್ 23ರಂದು ವೈದ್ಯಕೀಯ ಕಾನೂನು ಪ್ರಕರಣ ಕುರಿತು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಶುಶ್ರೂಷಕರಿಗಾಗಿ ಒಂದು ದಿನದ ಸಿಎನ್ಇ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಮಡಿವಾಳಪ್ಪ ನಾಗರಹಳ್ಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಮ್ಸ್ನ ಉಪನ್ಯಾಸ ಭವನದಲ್ಲಿ ಸೆಪ್ಟೆಂಬರ್ 23ರಂದು ಬೆಳಿಗ್ಗೆ 9 ಗಂಟೆಗೆ ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಉಮೇಶ್ ಎಸ್ಆರ್ ಅವರು ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಜಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಸಿಆರ್ ಗೌರವ ಅತಿಥಿಗಳಾಗಿ ಆಗಮಿಸುವರು. ಜಿಮ್ಸ್ ಆಸ್ಪತ್ರೆಯ ಫೋರೆನ್ಸಿಕ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮನೀಶ್ ಕೆಂಭಾವಿ, ವೈದ್ಯಕೀಯ ದಾಖಲೆಗಳ ತಂತ್ರಜ್ಞ ಲಿಂಗರಾಜ್, ಪ್ರಾದೇಶಿಕ ಫೋರೆನ್ಸಿಕ್ ವಿಜ್ಞಾನಗಳ ಪ್ರಯೋಗಾಲಯದ ಉಪನಿರ್ದೇಶಕರಾದ ಪ್ರವೀಣ್ ಯುಎಸ್, ನ್ಯಾಯವಾದಿ ಶಿವಕುಮಾರ್ ಬಿದ್ರಿ, ಫೋರೆನ್ಸಿಕ್ ವಿಶೇಷ ತಜ್ಞ ಡಾಕ್ಟರ್ ಗಿರೀಶ್ ಎಚ್ಎಸ್, ಮೈಸೂರಿನ ರೈಲ್ವೆ ಆಸ್ಪತ್ರೆಯ ಮುಖ್ಯ ಶುಶ್ರೂಷಾ ಅಧೀಕ್ಷಕ ಆನಂದ್ ಕೆಬಿ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಮೆಡಿಕೋ ಲೀಗಲ್ ಕೇಸ್ ಕುರಿತು ಉಪನ್ಯಾಸ ನೀಡುವರು. ಕಾರ್ಯಾಗಾರದಲ್ಲಿ ಸುಮಾರು 150 ಜನ ಶುಶ್ರೂಷಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂತ ಒಳ್ಳೆ ಶುಶ್ರೂಷಕರಿಗೆ ಉತ್ತಮ ಶುಶ್ರೂಷಕರ ಅಂತ ಒಂದು ಪ್ರಶಸ್ತಿ. ಆದ್ಮೇಲೆ ಕಲಬುರಗಿ ಸರ್ಕಾರಿ ಶುಶ್ರೂಷ ನೌಕರ ಸಂಘ ವತಿಯಿಂದ ಜಿಲ್ಲೆಯ ಸಮಸ್ತ ಸರ್ಕಾರಿ ಶುಶ್ರೂಷ ನೌಕರರು, ಅಂದರೆ ಸರ್ಕಾರಿ ಶುಶ್ರೂಷ ನೌಕರು ಅಂದರೆ ಇಲ್ಲಿ ಗುತ್ತಿಗೆಯವರು ಬರ್ತಾರೆ ಮತ್ತು ಖಾಯಂ ಶುಶ್ರೂಷಕರು ಬರ್ತಾರೆ. ಈ ಎಲ್ಲ ಶುಶ್ರೂಷಕರಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀನಿ, ಬರ್ತಕ್ಕಂಥ 23ನೇ ತಾರೀಕು ರವಿವಾರ ನಾವು ಒಂದು ಸಂಘದ ವತಿಯಿಂದ CNE ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು, ಒಂದು ಕಾರ್ಯಕ್ರಮವನ್ನು, ಕಂಟಿನ್ಯೂಯಿಂಗ್ ನರ್ಸಿಂಗ್ ಎಜುಕೇಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರ ಒಂದು ಜ್ಞಾನ ಮತ್ತು ಕೌಶಲ್ಯವನ್ನು ಅಭಿವೃದ್ಧಿಗೋಸ್ಕರ ನಾವು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ರಿ. ತಮಗೆ ಒಂದು ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರಿಂದ, ಮಾನ್ಯ ಜಿಲ್ಲಾ ಶಸ್ತ್ರಜ್ಞರಿಂದ, ಮಾನ್ಯ ನಿರ್ದೇಶಕರು ಜಿಮ್ಸ್ ಇವರಿಂದ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಹಾಜರಾಗ್ರಿ ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಸಹಿತ ಹೊರಡಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಒಂದು CNE ಕಾರ್ಯಕ್ರಮದಲ್ಲಿ, ನಾವು ಪ್ರಥಮವಾಗಿ ಮಾಡ್ತಕ್ಕಂಥ ಈ ಒಂದು CNE ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಇದರ ಲಾಭವನ್ನು ಪಡೀರಿ ಅಂತಕ್ಕಂಥದ್ದನ್ನು ಈ ಒಂದು ನವೋದಯ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘದ 2018 ಮತ್ತು 17ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಸೆಪ್ಟೆಂಬರ್ 23ರಂದು ಸಂಘದ ಕಚೇರಿಯಲ್ಲಿ ಕರೆಯಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸುರೇಶ್ ಶರ್ಮಾ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎರಡು ಸಾವಿರ 2017-18 ಸಾಲಿನ ನವೋದಯ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ನಿಮ್ಮತ ಕಲಬುರಗಿ 11ನೇ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 23/9/2018 ಸಮಯ 11 ಗಂಟೆಗೆ ಸಂಘದ ಕಚೇರಿ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಸುರೇಶ್ ಎಲ್ ಶರ್ಮಾ ಇವರ ಅಧ್ಯಕ್ಷತೆಯಲ್ಲಿ ಕರೆಯಲು ನಿರ್ಧರಿಸಲಾಗಿದೆ. ಸಂಘದ 17-18 ಸಾಲಿನ ಲೆಕ್ಕ ತಪಾಸಣೆ ಆದ ಜಮಾ ಖರ್ಚು ಲಾಭ ಹಾನಿಯಾಗುವ ಅಡವೆ ಪತ್ರ ಓದಿ ಅದನ್ನು ಅಂಗೀಕರಿಸಲಾಗ್ತದೆ. ಹಾಗೂ 2018-19 ಸಾಲಿನ ಮುಂಗಡ ಪತ್ರಕ್ಕೆ ಒಪ್ಪಿಗೆಯನ್ನು ನೀಡಲಾಗುತ್ತದೆ. ಅದೇ ರೀತಿ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಮಾನ್ಯ ಸರ್ವ ಸದಸ್ಯರ ಮಕ್ಕಳು 17-18 ಸಾಲಿನಲ್ಲಿ SSLC PUC ಪರೀಕ್ಷೆಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಪಡೆದು ಟಾಪರ್ ಆಗಿರ್ತಕ್ಕಂಥ 3 ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನಿಸ್ತೀವಿ. ಹಾಗೂ ಪ್ರಗತಿ ಬಗ್ಗೆಯೂ ಚರ್ಚಿಸಲಾಗ್ತದೆ. ಮತ್ತೊಮ್ಮೆ ಸರ್ವ ಸದಸ್ಯರು ವಾರ್ಷಿಕ ಸಭೆಗೆ ಆಗಮಿಸಬೇಕೆಂದು ಹಾಗೂ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಈಗ ಹವಾಮಾನ.
ಕಲಬುರಗಿಯಲ್ಲಿ ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣೇಶ ಮೆರವಣಿಗೆಗೆ ಅಡ್ಡಿಪಡಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಎನ್ಆರ್ ಕಾಲೋನಿ ಪಿಎಸ್ಐ ಅಮಾನತು ಮಾಡುವಂತೆ ಆಗ್ರಹಿಸಿ ಕಲಬುರಗಿಯ ಗಂಗಾನಗರ ನಿವಾಸಿಗಳಿಂದ ಪ್ರತಿಭಟನೆ. ಅಫ್ಜಲ್ಪುರ ತಾಲೂಕಿನ ಗೋಬ್ಬೂರ್ ಚೌಡಾಪುರ್ ಮಾರ್ಗ ಮಧ್ಯೆ ಅಪಘಾತ, ಟಂಟಂ ಬೈಕ್ ನಡುವೆ ಡಿಕ್ಕಿ, ಇಬ್ಬರು ಸ್ಥಳದಲ್ಲೇ ಸಾವು. ಪರ್ತಾಬಾದ್ ಗ್ರಾಮ ಪಂಚಾಯತ್ ಅವ್ಯವಹಾರ, ನ್ಯಾಯಾಂಗ ತನಿಖೆಗೆ ಎಂಬಿ ಸಜ್ಜನ್ ಆಗ್ರಹ. 51ನೇ ವಸಂತಕ್ಕೆ ಕಾಲಿಟ್ಟ ಸಮಾಜ ಸೇವಕ ಪವನ್ ಕುಮಾರ್ ವಳ್ಕೇರಿ, ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets,
ಟಿಫಿನ್ ಬ್ಯಾಗ್ಸ್ ಎಕ್ಸೆಟ್ರಾ, ಲೇಡೀಸ್ ಆಫೀಸ್ ಬ್ಯಾಗ್ಸ್, ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಲೇಡೀಸ್ ಲ್ಯಾಪ್ಟಾಪ್ ಬ್ಯಾಗ್ಸ್, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಬ್ರೈಡಲ್ ಕಲೆಕ್ಷನ್, ಆಕ್ಸೆಸರೀಸ್ ಲೈಕ್ ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟ್ರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ಎಕ್ಸೆಟ್ರಾ. ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಲಗೇಜಸ್. ವಿಸಿಟ್ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ಅಪೋಸಿಟ್ ವೆಟರ್ನರಿ ಹಾಸ್ಪಿಟಲ್, ಸೇಡಂ ರೋಡ್, ಗುಲ್ಬರ್ಗಾ. ಕಾಂಟ್ಯಾಕ್ಟ್ ನಂಬರ್ 08472236333 or 9742136333.